ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ರಂಗಿತ ರಂಗ ಅನ್ನೋ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಂತ ನಿರೂಪ್ ಭಂಡಾರಿ ಇವತ್ತು ಬಿಡ್ತಾ ಇದ್ದಾರೆ. ಅವರ ಮತ್ತೊಂದು ಈಗ ಸೂಪರ್ ಹಿಟ್ ಆಗುವಂತ ಹೆಜ್ಜೆಯನ್ನು ಇಡ್ತಾ ಇದೆ ಆದಿ ಲಕ್ಷ್ಮಿ ಪುರಾಣ ಚಿತ್ರದ ನಾಯಕನಾಗಿ ಸಿನಿಮಾದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಕೇಳಿ ಪ್ರೇಕ್ಷಕರಿಗೆ, ತುಂಬಾ ನಿರೀಕ್ಷೆ ಇರುತ್ತೆ ನಿಮ್ ಸಿನಿಮಾ ಬರುತ್ತೆ ಅಂತ. ಅಂದ್ರೆ ಒಳ್ಳೆ ಆಡಿಯನ್ಸ್ ಇದೆ ನಿಮಗೆ ಇವತ್ತು ಆದಿ ಲಕ್ಷ್ಮಿ ಪುರಾಣ ಬರ್ತಾ ಇದೆ ಸಿನಿಮಾ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಆದಿಲಕ್ಷ್ಮಿ ಪುರಾಣ ಒಂದು ರೊಮ್ಯಾಂಟಿಕ್ ಕಾಮಿಡಿ, ಒಂದು ಫ್ಯಾಮಿಲಿ ಎಂಟರ್ಟೈನರ್, ಇಡೀ ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ನೋಡ್ಬೋದಾದಂಥ ಸಿನಿಮಾ. ಆದಿಲಕ್ಷ್ಮಿ ಪುರಾಣದಲ್ಲಿ ನನ್ನ ಪಾತ್ರ ಆದಿ ಅಂತ, ಆ್ಯಂಡ್ ಒಬ್ಬ ಅಂಡರ್ ಕವರ್ ಕಾಪ್, ಒಂದು ಡ್ರಗ್ ಗ್ಯಾಂಗ್ನ ಹಿಡಿಯೋಕೆ ಅಂತ ಒಂದು ಟೀಮ್ ಫಾರ್ಮ್ ಆಗಿರುತ್ತೆ. ಆ ಟೀಮ್ನ ಹೆಡ್ ಮಾಡ್ತಾ ಇರುವಂಥವನು, ಆ್ಯಂಡ್ ಅವನ ಫ್ರೆಂಡ್ಸ್ ಕೂಡ ಪೊಲೀಸ್ ಅವರೇ. ಆ್ಯಂಡ್ ಇವನು ತುಂಬ ಸಿನ್ಸಿಯರ್ ಆಗಿ, ತುಂಬ ಫೋಕಸ್ಡ್ ಆಗಿ, ಕೆಲಸದ ಮೇಲೆ ತುಂಬ ಶ್ರದ್ಧೆ ಇರುವಂಥವನು. ಆ್ಯಂಡ್ ಎಲ್ಲೂ ಅವನು ಡಿಸ್ಟ್ರಾಕ್ಟ್ ಆಗ್ತಾ ಇರಲ್ಲ, ಅಂದರೆ ಬೇರೆಯವ್ರಿಗೂ ಡಿಸ್ಟ್ರಾಕ್ಟ್ ಆಗಬಾರ್ದು ಅಂತ ಬುದ್ಧಿ ಹೇಳ್ತಾ ಇರ್ತಾನೆ. ಅವನಿಗೆ ಈ ಲವ್ ಇದೆಲ್ಲ ಡಿಸ್ಟ್ರಾಕ್ಷನ್ಸ್ ಥರ ಟ್ರೀಟ್ ಮಾಡ್ತಾ ಇರ್ತಾನೆ. ಸೊ ಇಂಥ ಒಬ್ಬ ಆಫೀಸರ್ಗೆ ಒಂದು ಲಕ್ಷ್ಮಿ ಅನ್ನೋ ಒಂದು ಪಾತ್ರ ಸಿಕ್ಕಿದಾಗ ಅವನ ಮನಸ್ಸಲ್ಲಿ ಏನೇನಾಗುತ್ತೆ, ಆ್ಯಂಡ್ ಅವನು ಲವಲ್ಲಿ, ಅವನಿಗೆ ಗೊತ್ತಿಲ್ಲದೆ ಲವಲ್ಲಿ ಬಿದ್ದಿರ್ತಾನೆ, ಆ್ಯಂಡ್ ಅದರಿಂದ ಅವನು ಹೇಗೆ ಚೇಂಜ್ ಆಗ್ತಾನೆ, ಆ್ಯಂಡ್ ಅವನ ರಿಲೇಷನ್ಶಿಪ್ ಅವನ ಫ್ರೆಂಡ್ಸ್ ಜೊತೆ ಇರ್ಬೋದು, ಅವನ ಫ್ಯಾಮಿಲಿ ಅವ್ರ ಜೊತೆ ಇರ್ಬೋದು, ಅದು ಹೇಗೆ ಅದರಿಂದ ಎಫೆಕ್ಟ್ ಆಗುತ್ತೆ ಅನ್ನೋದು ಪುರಾಣ. ಓಕೆ, ನಮ್ಮ ಕಡೆ ರಂಗಿತ ರಂಗ ಸಿನಿಮಾ ಆಯಿತು. ಇಲ್ಲಿ ಟಾಪ್ ಬಂದ್ ಮಾಡಿದ್ರೆ ನಿಮ್ಮ ನೋಡೋ ಜನ ಒಂಥರ ಕ್ಲಾಸ್ ಆಡಿಯನ್ಸ್ ಸಾಫ್ಟ್ ಅಂತಾರೆ, ನೋಡ್ತಿರಲ್ಲ ಹೇಗಿತ್ತು ಅದು ಮ್ಯಾನೇಜ್ಮೆಂಟ್? ಅಂದರೆ ಒಬ್ಬ ಆ್ಯಕ್ಟರ್ ಆಗಿ ನಾನು ನನ್ನ ಪ್ರೀವಿಯಸ್ ಫಿಲ್ಮ್ ಏನಿದೆ ಅದಕ್ಕಿಂತ ಬೇರೆ ರೀತಿಯ ಪಾತ್ರ ಮಾಡೋಣ ಅನ್ನೋ ಪ್ರಯತ್ನ ಪಡ್ತೀನಿ, ಆ್ಯಂಡ್ ಅದೇ ರೀತಿ ಸೆಲೆಕ್ಟ್ ಮಾಡೋಕ್ಕೆ ಸೋಫಾ ಟ್ರೈ ಮಾಡಿದ್ದೀನಿ. ಆ್ಯಂಡ್ ರಂಗಿತರಂಗಲ್ಲಿ ನೀವು ಹೇಳಿದಾಗೆ ಒಂದು ಸೀರಿಯಸ್ ಕ್ಯಾರೆಕ್ಟರ್, ಒಬ್ಬ ರೈಟರು, ರಾಜರಥದಲ್ಲಿ ಕಾಲೇಜ್ ಸ್ಟೂಡೆಂಟ್, ಈಗ ಆದಿಲಕ್ಷ್ಮಿ ಪುರಾಣದಲ್ಲಿ ಒಬ್ಬ ಪೊಲೀಸ್ ಆಫೀಸರ್. ಆ್ಯಂಡ್ ಏನಂದರೆ ಆ್ಯಕ್ಟರ್ ಆಗಿ ಪಾತ್ರ ಹೇಗಿದೆ ಆ ಥರ ನಾವು ಕಾಣಿಸ್ಕೋಬೇಕು. ಸೊ ಅದೇ ನಾನು ಫಸ್ಟ್ ಸಿನಿಮಾದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಕಾಣಿಸ್ಕೊಂಡಿದ್ದರಿಂದ ಜನ ಸ್ವಲ್ಪ ನಾನು ಅದೇ ರೀತಿ ಇರೋದು ಅಂತ ಅಂದ್ಕೊಂಡಿದ್ದಾರೆ. ಸೊ ನಾನು ಪ್ರಾಬಬ್ಲಿ ನನ್ನ ಫ್ರೆಂಡ್ಸ್ನ ಕೇಳಿದ್ರೆ ನಾನು ನಿಜವಾಗ್ಲೂ ಹೇಗಿದ್ದೀನಿ ಅಂತ ಗೊತ್ತಾಗ್ಬೋದು. ಬಟ್ ನನಗೆ ಬೇರೆ ಬೇರೆ ಥರ ಪಾತ್ರ ಮಾಡೋಕ್ಕೆ ಇಷ್ಟ ಇದೆ, ಆ್ಯಂಡ್ ಹೋಪ್ಫುಲಿ ಆದಿಲಕ್ಷ್ಮಿ ಪುರಾಣದಿಂದ ಇನ್ನಷ್ಟು ಬೇರೆ ರೀತಿಯ ಪಾತ್ರಗಳು ಸಿಗುತ್ತೆ ಅಂದ್ಕೊಂಡಿದ್ದೀನಿ. ರಾಧಿಕಾ ಪಂಡಿತ್ ಅವರು ತುಂಬ ಫಿಲ್ಮ್ಸ್ ಮಾಡಿದ್ದಾರೆ, ಆ್ಯಂಡ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಮಗೆ ಸೀನಿಯರ್. ನಾನು ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಮೈಂಡಲ್ಲೇ, ಈಗಾಗಲೇ ಹೇಳಿದ್ದೀನಿ, ಮೈಂಡಲ್ಲಿ ಒಂದು ಲಿಸ್ಟ್ ಮಾಡಿಕೊಂಡಿದ್ದೆ, ಈ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಬೇಕು, ಈ ಸ್ಟಾರ್ ಆ್ಯಕ್ಟರ್ಸ್ಗೆ ತಮ್ಮ ಮಾಡಬೇಕು, ಆ್ಯಂಡ್ ಈ ಹೀರೋಯಿನ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ. ಆ್ಯಂಡ್ ಆ ಲಿಸ್ಟಲ್ಲಿ ರಾಧಿಕಾ ಪಂಡಿತ್ ಅವರು ಡೆಫಿನೆಟ್ಲಿ ಒನ್ ಆಫ್ ದ ಟಾಪ್. ಆ್ಯಂಡ್ ತುಂಬ ಖುಷಿಯಾಯಿತು ಅವ್ರ ಜೊತೆ ಕೆಲಸ ಮಾಡಿ, ಬಿಕಾಸ್ ಅಷ್ಟು ಎಸ್ಟಾಬ್ಲಿಷ್ ಆಗಿದ್ರು ಅವರು ಅವರ ಸಕ್ಸಸ್ನ ಗ್ರ್ಯಾಂಟೆಡ್ ಆಗಿ ತೊಗೊಳ್ಳಲ್ಲ, ಆ್ಯಂಡ್ ತುಂಬ ಫೋಕಸ್ಡ್ ಆಗಿ, ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ಪ್ರತಿ ಸೀನ್ ನಾವು ವರ್ಕ್ ಮಾಡಬೇಕಾದ್ರೆ ತುಂಬ ಡಿಸ್ಕಸ್ ಮಾಡ್ಕೊಂಡು ಮಾಡ್ತಾ ಇದ್ವಿ, ಹೇಗಿದನ್ನ ಇಂಪ್ರೂವ್ ಮಾಡ್ಬೋದು, ಅವರು ನಂಗೆ ಇನ್ಪುಟ್ಸ್ ಕೊಡ್ತಾ ಇದ್ರು, ಇದನ್ನ ಈ ರೀತಿ ಮಾಡಿದ್ರೆ, ಈ ನೀವು ಹೇಳಿದ್ರೆ ನಾನು ಈ ಥರ ತೊಗೋಬೋದು ಡೈಲಾಗ್ನ ಅಂತ. ಆ್ಯಂಡ್ ನನ್ಗೆ ಅನಿಸಿದ್ರು ನಾನು ಹೇಳ್ತಾ ಇದ್ದೆ, ಆ್ಯಂಡ್ ಆ ಥರ ಡಿಸ್ಕಸ್ ಮಾಡಿಕೊಂಡು ಸೀನ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ವಿ. ತುಂಬ ಖುಷಿಯಾಯಿತು ಅವ್ರ ಜೊತೆ ವರ್ಕ್ ಮಾಡಿ, ಪ್ರೊಫೆಷ್ನಲ್ ಆಗಿದ್ದಾರೆ ಆ್ಯಂಡ್ ತುಂಬ ಡೌನ್ ಟು ಅರ್ತ್. ಸೊ ಅಫ್ಕೋರ್ಸ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಹಿಂದಿನ ಎರಡು ಚಿತ್ರ ಕೂಡ ನಿಮ್ಮದೇ ಒಂದು ಟೀಮ್, ನಿಮ್ಮ ಬ್ರದರ್ ಡೈರೆಕ್ಷನ್ ಮಾಡಿದ್ರು, ಇಲ್ಲಿ ಮೇಡಮ್ ಬೇರೆ ಲೇಡಿ ಡೈರೆಕ್ಟರ್, ಒಂಥರ ಪ್ರಸಾದ ಅನ್ಸುತ್ತೆ ನಿಮಗೆ ಬೇರೆ ಹೇಗಿತ್ತು ಅದೇ? ಬೋತ್ ರಂಗಿತರಂಗ ರಾಜರಥ ಅಲ್ಲಿ ಅನೂಪ್ ಡೈರೆಕ್ಟರ್ ಆ್ಯಂಡ್ ನಮ್ಮ ತಂದೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಸೊ ಒಂದೇ ಕಂಫರ್ಟ್ ಝೋನ್ ಇತ್ತು. ಈ ಸಿನಿಮಾ ಮಾಡುವಾಗ ನಾನು ಕತೆ ಕೇಳಾದ್ಮೇಲೆ ಪ್ರಿಯಾ ಜೊತೆ, ಪ್ರಿಯಾ ನಮ್ಮ ಡೈರೆಕ್ಟರ್, ಅವ್ರ ಜೊತೆ ಟಚ್ಚಲ್ಲೇ ಇದ್ದೆ ಆ್ಯಂಡ್ ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ. ಅವರು ಕತೆ ಬರೆದಾಗ ಡೈಲಾಗ್ಸ್ ಎಲ್ಲ ತಮಿಳಲ್ಲಿತ್ತು, ಅದನ್ನು ಪ್ರಶಾಂತ್ ರಾಜಪ್ಪ ಅವರು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ರು. ಆ್ಯಂಡ್ ಆ ಪ್ರಾಸೆಸ್ಸಲ್ಲೂ ಅವ್ರ ಜೊತೆ ನಾವು ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ಹಾಗೆ ನನಗೆ ಪ್ರಿಯಾ ಸ್ವಲ್ಪ ಕ್ಲೋಸ್ ಆಗಿದ್ರು. ಈವನ್ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ನಾನು ನನ್ನ ಕ್ಯಾರೆಕ್ಟರ್ ಒಂದು ರೀತಿಯಲ್ಲಿ ಪ್ರಿಪೇರ್ ಆಗಿ ಪ್ರಿಯಾಗೆ ಹೇಳಿ
ನನ್ನ ಫ್ರೆಂಡ್ಸ್ ಪಾತ್ರ ಮಾಡಿದವ್ರ ಜೊತೆ ಒಂದು ವರ್ಕ್ಶಾಪ್ ತರ ಮಾಡಿದ್ವಿ. ಅಂದ್ರೆ ಈ ತರ ಬಂದ್ರೆ ನಿಮ್ಗೆ ಓಕೆ, ನಾನು ಇದು ಏನಾದ್ರೂ ಚೇಂಜಸ್ ಬೇಕಂತ. ಸೊ ಈ ರೀತಿ ನಾನು ಶೂಟಿಂಗ್ ಹೋಗಕ್ಕಿಂತ ಮುಂಚೆನೆ ಪ್ರಿಯಾ ಜೊತೆ ತುಂಬಾ ಕಂಫರ್ಟೇಬಲ್ ಆಗಿದ್ದೆ. ಅಂಡ್ ಅವರು ಒಂದೇನಂದ್ರೆ ಈಗ ಅನೂಪ್ ಆಗಿರ್ಬೋದು ಪ್ರಿಯಾ ಆಗಿರ್ಬೋದು ಸಿನಿಮಾ ಬಗ್ಗೆ ತುಂಬಾ ಪ್ಯಾಷನ್ ಇದೆ, ಅಂಡ್ ಒಂದೊಳ್ಳೆ ಫಿಲ್ಮ್ ಮಾಡಬೇಕು ಅನ್ನೋ ಒಂದು ಹಂಗರ್ ಇದೆ. ಅಂಡ್ ಆ ತರ ಇದ್ದಾಗ ನಿಮ್ ಆಸ್ ಅನ್ ಆಕ್ಟರ್ ನಿಮ್ಗೆ ಅವ್ರು ರೆಸ್ಟ್ರಿಕ್ಟ್ ಮಾಡಲ್ಲ, ನಿಮ್ಮ ಇನ್ಪುಟ್ ಕೇಳ್ತಾರೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವ್ರಿಗೆ ಗೊತ್ತಿರುತ್ತೆ, ಹೇಗ್ ಮಾಡ್ಬೋದು ಅಂತ ಗೊತ್ತಿರುತ್ತೆ. ಸೊ ಆ ಕಂಫರ್ಟ್ ಲೆವೆಲ್ ಇಲ್ಲೂ ಇತ್ತು. ಅಂಡ್ ಈವನ್ ಪ್ರೊಡಕ್ಷನ್ ಹೋದ್ರೆ ಆಕ್ಲೆನ್ಸರ್ ಹೋದ್ರು ದೊಡ್ಡ ಬ್ಯಾನರ್ ಅಂಡ್ ಥ್ರೂ ಔಟ್ ಸ್ಮೂತ್ ಆಗಿತ್ತು, ಎಲ್ಲೂ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ನನ್ಗೆ ಆಕ್ಟರ್ ಆಗಿ ಪ್ರೀವಿಯಸ್ ಫಿಲ್ಮ್ಸ್ ಅಲ್ಲಿ ಏನ್ ಫ್ರೀಡಮ್ ಇತ್ತು ಅಷ್ಟೇ ಫ್ರೀಡಮ್ ಇದ್ರಲ್ಲಿ. ಸಿನಿಮಾ ಫುಲ್ ನೋಡಿದ್ದೀನಿ ನಾನು, ತರೋ ಎಂಟರ್ಟೈನರ್ ಸಿನಿಮಾ ಅಂದ್ರೆ ಮೊದ್ಲಿಂದ ಕೊನೆ ತನಕ ನಿಮ್ಗೆ ನಗಿಸ್ತಾನೆ ಇರುತ್ತೆ, ಅಂಡ್ ಕೆಲವು ಕಡೆ ಅಳಿಸುತ್ತೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸಸ್ ಇದೆ, ಅಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ, ಅಂಡ್ ಕಾಮಿಡಿ ಸೀನ್ಸ್ ಡೆಫಿನೆಟ್ಲಿ ಹೈಲೈಟ್ ಆಗುತ್ತೆ. ಸೊ ನೀವು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದಾಗ ಡೆಫಿನೆಟ್ ಆಗಿ ನೀವು ಎಂಜಾಯ್ ಮಾಡ್ತೀರ, ಅಂದ್ರೆ ಫುಲ್ ಫ್ಯಾಮಿಲಿ ಜೊತೆ ಕೂತ್ಕೊಂಡಿದ್ದೆ. ಟೋಟಲಿ ಸಿನಿಮಾ ಕಾಮಿಡಿ ಸಿನಿಮಾ, ಯಾಕಂದ್ರೆ ಪುರಾಣ ಅಂತ ಇದೆ, ಕಾಮಿಡಿ ಸಿನಿಮಾ ಇರ್ಬೋದು. ಆಕ್ಚುಲಿ ಆದಿಲಕ್ಷ್ಮಿ ಪುರಾಣ ಅಂತ ನಾನು ಹೇಳಿದಾಗ ಫಸ್ಟ್ ಕೆಲವರು ಪೋಸ್ಟರ್ ಅಲ್ಲಿ ಗದೆಗಿದೆ ಇಟ್ಕೊಂಡು ನಿಂತಿರ್ತೀನಿ ಅಂತ ಅನ್ಕೊಂಡಿದ್ರು. ಬಟ್ ನಾವು ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿ ಟ್ರೇಲರ್ ಎಲ್ಲ ಇದು ಮಾಡಿ ಅವ್ರ ಟೈಟಲೇ ಒಂಥರ ಮಜಾ ಇದೆ, ಅಂಡ್ ವಿಜುವಲ್ಸ್ ಬೇರೆನೆ ತರ ಇದೆ ಅಂತ ಕ್ಯೂರಿಯಾಸಿಟಿ ಹೋಗ್ತು. ಟೈಟಲ್ ಸಜೆಸ್ಟ್ ಮಾಡುವಾಗ ಇದೊಂದು ಕಾಮಿಡಿ, ಪ್ರಾಬಬ್ಲಿ ಸ್ವಲ್ಪ ಆಕ್ಷನ್ ಇದೆ ಅಂಡ್ ರೊಮ್ಯಾನ್ಸ್ ಇದೆ. ಅದೇ ನಾನು ಹೇಳಿದ್ನಲ್ಲ, ಡ್ರಗ್ ಗ್ಯಾಂಗ್ ನ ಹಿಡಿಯುವಂತ ಒಂದು ಆಂಗಲ್ ಇದೆ. ಈಗ ಸಮಾಜದಲ್ಲಿ ತುಂಬಾ ಚಿಕ್ಕ ಮಕ್ಕಳಿಗೆ ಡ್ರಗ್ಗೆ ಆಕ್ಸೆಸ್ ಸಿಗ್ತಾ ಇದೆ. ಸೊ ಆ ಒಂದು ಮೆಸೇಜ್ ಚಿಕ್ಕದಾಗಿ ಒಂದು ಮೆಸೇಜ್ ಇದೆ, ಅದು ಬಿಟ್ಟರೆ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಸೊ ಪ್ರಾಬಬ್ಲಿ ಆಕ್ಷನ್ ರೊಮ್ಯಾಂಟಿಕ್ ಕಾಮಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಅಲ್ಲಿ ಸಿನಿಮಾ ಡೈರೆಕ್ಷನ್ ಮಾಡಿದ್ರು ಕೂಡ ನಿಮ್ಮ ಬ್ರದರ್ ನಿರ್ದೇಶಕರಾಗಿ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಜೊತೆಗಿದ್ದಾರೆ ಹಾಡುಗಳ ಬಗ್ಗೆ. ಅಂದ್ರೆ ಅನೂಪ್ ಅವರು ಪ್ರಾಬ್ಲಿ ನಾನು ಯಾವ ಸಿನಿಮಾ ಮಾಡಿದ್ರು ಒಂದಲ್ಲ ಒಂದ್ ರೀತಿಲಿ ಜೊತೆಗೆ ಇರ್ತಾರೆ. ಈವನ್ ನಾನು ಶೂಟಿಂಗ್ ಮುಗಿಸ್ಕೊಂಡು ಬಂದ್ರೆ ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ, ಈ ತರ ಆಯ್ತು ಆ ತರ ಆಯ್ತು ಅಂತ. ಸೊ ಅವ್ರ ಇನ್ಪುಟ್ಸ್ ನಾನು ಏನೇ ಇದ್ರು ತಗೊಂಡೇ ತಗೋತೀನಿ. ಮ್ಯೂಸಿಕ್ ರಾಕ್ಲೈನ್ಸ್ ಅವ್ರು ಹೇಳಿದ್ರು ಅವ್ರಿಗೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿ ಅಂತ. ಸೊ ನನ್ಗೆ ತುಂಬಾ ಖುಷಿ ಆಯ್ತು, ಬಿಕಾಸ್ ಅವರು ಎಸ್ಪೆಷಲಿ ಲಿರಿಕ್ಸ್ ತುಂಬಾ ಕತೆಗೆ ಹೊಂದೋ ತರ ಬರೀತಾರೆ. ನೀವು ಸಿನಿಮಾ ನೋಡಿದಾಗ ನಿಮ್ಗೂ ಗೊತ್ತಾಗುತ್ತೆ, ಯಾಕಂದ್ರೆ ಈಗ ನಾವು 10 ನಿಮಿಷದಲ್ಲಿ ಹೇಳುವಂತ ವಿಷಯನ ಒಂದು ಹಾಡಲ್ಲಿ ಹೇಳಕ್ಕೆ ಅಂತಾನೆ ಹಾಡುಗಳನ್ನ ಮಾಡೋದು. ಸೊ ಆ ರೀತಿ ಈ ಸಿನಿಮಾದಲ್ಲಿ ಇರುವಂತ ಹಾಡುಗಳು ಆ ಕಥೆನ ನೆಕ್ಸ್ಟ್ ಫೇಸ್ಗೆ ತಗೊಂಡೋಗಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮ್ಯೂಸಿಕ್ ಈಗ ರಿಲೀಸ್ ಆಗಿದೆ, 2 ಸಾಂಗ್ ಲಿರಿಕಲ್ ವಿಡಿಯೋ, ಅಂಡ್ ಜನ ಕೇಳಿದವರು ತುಂಬಾ ಇಷ್ಟಪಡ್ತಾ ಇದಾರೆ. ಅಂಡ್ ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ, ಸಂಜಿತ್ ಹೆಗ್ಡೆ ಹಾಡಿದ್ದಾರೆ. ಸೊ ಎಂಜಾಯ್ ಮಾಡ್ತಾ ಇದ್ದಾರೆ ಜನ. ರಂಗಿತರಂಗದಲ್ಲಿ ಅಜನೀಶ್ ಲೋಕನಾಥ್ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದು, ಬಟ್ ಡೆಫಿನೆಟ್ಲಿ ಅಜನೀಶ್ ಮತ್ತೆ ಅನೂಪ್ ತುಂಬಾ ಜೊತೆ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಇದರಲ್ಲಿ ಅನೂಪ್ ಅವರು ಇನ್ನೊಬ್ರು ರಾಜ್ ಅಂತ ಒಬ್ರು ಇದಾರೆ, ಅವ್ರ ಜೊತೆ ಕೂತ್ಕೊಂಡು ಮಾಡಿದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್. ಅಂಡ್ ಬಿಕಾಸ್ ಅನೂಪ್ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಟೈಮಿಂಗ್ ಎಲ್ಲ ಸ್ವಲ್ಪ ಈಸಿಯಾಗಿ ಗೊತ್ತಾಗುತ್ತೆ ಅವ್ರಿಗೆ. ಅಂಡ್ ಈ ಇಲ್ಲಿವರೆಗೂ ಯಾರ್ಯಾರು ಸಿನಿಮಾ ನೋಡಿದ್ದಾರೆ ಬ್ಯಾಕ್ಗ್ರೌಂಡ್ ಸ್ಕೋರ್ನ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಐ ಥಿಂಕ್ ಕಾಮಿಡಿಗೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್, ಅಂಡ್ ಅದು ಸೀನ್ನ ಎನ್ಹಾನ್ಸ್ ಮಾಡ್ತಾ ಇದೆ. ಬರೀ ಅದಲ್ಲ, ಟೆಕ್ನಿಕಲಿ ಏನೇನಿದೆ ಅಂದ್ರೆ ಪ್ರೀತಾ ಸಿನಿಮಾಟೋಗ್ರಫಿ ಇರ್ಬೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮನ್ನ. ಅಂಡ್ ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಅಂಡ್ ಸೌಂಡ್ ಡಿಸೈನ್ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಅವರ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ರಾಧಿಕ್ ಅವರು ನಿಮಗೆ ಹೋಲಿಸ್ಕೊಂಡ್ರೆ ನಿಮ್ಮ ಸೀನಿಯರ್ ಆರ್ಟಿಸ್ಟ್ ಅಂತ ಹೇಳ್ಬೋದು, ಹೇಗಿತ್ತು ಟಿಪ್ಸ್ಗಳು ಐಡಿಯಾಸ್ಗಳು ಶೂಟಿಂಗ್ ಲೊಕೇಶನ್ ಆಕ್ಟ್ ಮಾಡ್ಬೇಕಾದ್ರೆ? ಅಂದ್ರೆ ಈಗ ನಾನು ಆಗ್ಲೇ ಹೇಳಿದಾಗ ತುಂಬ ಪ್ರೊಫೆಷನಲ್ ಆಗಿದ್ದಾರೆ. ಟಿಪ್ಸ್ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ ಟಿಪ್ಸ್ ಎಲ್ಲ ನೀವೀಗ ಸೀನಿಯರ್ ಆಕ್ಟರ್ಸ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ರಾಧಿಕಾ ಅವರು ತಾರಾ ಮ್ಯಾಮ್ ಇದ್ದಾರೆ, ಸುಚೇಂದ್ರ ಪ್ರಸಾದ್ ಸರ್ ಇದ್ರೆ, ಈಗ ನಾನು ರವಿಶಂಕರ್ ಸರ್ ಜೊತೆನೂ ಮಾಡಿದ್ದೀನಿ, ಸಾಯಿ ಕುಮಾರ್ ಸರ್ ಜೊತೆನೂ ಮಾಡಿದ್ದೀನಿ. ನೀವು ಅವ್ರು ಹೇಳಿ ಕಲಿಯೋದಕ್ಕಿಂತ ಅವ್ರನ್ನ ನೋಡಿ ಕಲಿಯೋಕೆ ತುಂಬ ಇರುತ್ತೆ.
ಅಂದ್ರೆ ಒಂದು ಕಾಮನ್ ನನಗನ್ಸಿದ್ದು ಏನಂದ್ರೆ ಇವರೆಲ್ಲ ಸೀನಿಯರ್ ಆಕ್ಟರ್ಸ್ ಆದ್ರೂ ರಿಹರ್ಸಲ್ಸ್ ತುಂಬಾ ಮಾಡ್ತಾರೆ. ಅಂದ್ರೆ ರಿಹರ್ಸಲ್ ಅಲ್ಲಿ ಅವರು ಆ ಸೀನ್ ನ ಇನ್ನೂ ಬೆಟರ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅದು ನಂಗೆ ತುಂಬಾ ಖುಷಿ ಆಯ್ತು, ಬಿಕಾಸ್ ನಾನು ಥಿಯೇಟರ್ ಅಲ್ಲಿ ಮಾಡಿದ್ರಿಂದ ಅಲ್ಲೂ ರಿಹರ್ಸಲ್ ಮಾಡಿ ಸೀನ್ಸ್ ಮಾಡೋದು. ಸೊ ಕೆಲವು ಸಲ ನಾವು ಫಿಲ್ಮ್ ಶೂಟ್ ಮಾಡ್ಬೇಕಾದ್ರೆ ಅದಕ್ಕೆ ಟೈಮ್ ಇಲ್ಲದೆ ರಿಹರ್ಸಲ್ ಮಾಡಕ್ಕೆ ಅಷ್ಟು ಟೈಮ್ ಸಿಗಲ್ಲ. ಬಟ್ ಸ್ಟಿಲ್ ಇವರು ಲೈಟ್ ಎಲ್ಲ ಸೆಟಪ್ ಆದಾಗ ಆಲ್ರೆಡಿ ಬಂದಿದ್ದು ಸೀನ್ ರಿಹರ್ಸ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಅವರ ಅದೇ ರೀಸನ್ಗೆ ಅವರಷ್ಟು ಗ್ರೇಟ್ ಆಕ್ಟರ್ಸ್ ಆಗಿರೋದು. ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ? 19ಕ್ಕೆ ಸಿನಿಮಾ ಬರ್ತಾ ಇದೆ, ಏನ್ ಹೇಳ್ತೀರಾ? ಜುಲೈ 19ಕ್ಕೆ ಆದಿಲಕ್ಷ್ಮಿ ಪುರಾಣ ಥಿಯೇಟರ್ಗೆ ಬರ್ತಾ ಇದೆ. ಇದೊಂದು ಫ್ಯಾಮಿಲಿ ಎಂಟರ್ಟೈನರ್, ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೀವು ತುಂಬಾ ಮಜಾ ಮಾಡಿಕೊಂಡು ಈ ಸಿನಿಮಾನ ನೋಡ್ಬೋದು. ಇದರಲ್ಲಿ ಬರೀ ಆದಿ ಮತ್ತೆ ಲಕ್ಷ್ಮಿ ಅಲ್ಲ, ಇನ್ನೂ ಹಲವಾರು ಪಾತ್ರಗಳಿದೆ. ನನ್ನ ತಂದೆ ತಾಯಿ ಪಾತ್ರ ಇರ್ಬೋದು, ತಾರಾ ಮ್ಯಾಮ್ ಹಾಗೂ ಸುಚೇಂದ್ರ ಪ್ರಸಾದ್ ಸರ್ ಮಾಡಿದ್ದಾರೆ. ಪ್ರತಿ ಪಾತ್ರನೂ ನಿಮ್ಗೆ ಎಲ್ಲೋ ಯಾರನ್ನೋ ಈ ತರ ನೋಡಿದೀನಿ ಅನ್ನೋ ಒಂದು ಫೀಲಿಂಗ್ ನಿಮ್ಮಲ್ಲಿ ಬರುತ್ತೆ. ಯಾಕಂದ್ರೆ ತುಂಬಾ ರಿಯಲ್ ಆಗಿದೆ ಪಾತ್ರಗಳು. ಎಲ್ಲ ಪಾತ್ರಗಳಲ್ಲೂ ಏನೋ ಒಂದು ಒಂದು ಕೊರತೆ ಅಲ್ಲ, ಇಂಪರ್ಫೆಕ್ಷನ್ ಇರುತ್ತೆ. ಸೊ ಅದು ಐ ಥಿಂಕ್ ಪ್ರತಿ ವ್ಯಕ್ತಿಯಲ್ಲೂ ಅದಿರುತ್ತೆ. ಅಂಡ್ ಅದನ್ನ ಒಂದ್ ರೀತಿಯಲ್ಲಿ ಪ್ರಿಯಾ ನಮ್ಮ ಡೈರೆಕ್ಟರ್ ಈ ಸಿನಿಮಾದಲ್ಲಿ ಅದನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಅಂಡ್ ಅದನ್ನ ನೋಡಿದಾಗ ನಿಮ್ಗೆ ನಮ್ಮಲ್ಲೂ ಇದಿದೆ, ನನಗೆ ಗೊತ್ತಿರೋರಲ್ಲಿ ಇಂಪರ್ಫೆಕ್ಷನ್ ಇದೆ ಅನ್ನೋ ಒಂದು ಫೀಲಿಂಗ್ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಡೆಫಿನೆಟ್ಲಿ ಆ 2 hours or 2 hours 10 minutes ಏನಿದೆ ಸಿನಿಮಾ, ನೀವು ಥರೋಲಿ ಎಂಜಾಯ್ ಮಾಡ್ತೀರಾ. ಅಂಡ್ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ, ನಮ್ಮನ್ನ ಸಪೋರ್ಟ್ ಮಾಡಿ, ಮತ್ತೆ ಮತ್ತೆ ಈ ಸಿನಿಮಾನ ನೋಡ್ತಾ ಇರಿ. ಥ್ಯಾಂಕ್ ಯು ಸರ್. ಒಂದು ಲಾಸ್ಟ್, ಇವರು ಪ್ರಿಯಾ ಮೇಡಮ್ ಮಣಿರತ್ನಮ್ಮ ಅವ್ರ ಜೊತೆ ಕೆಲಸ ಮಾಡಿ ಅನುಭವ ಇರೋರು, ಸೊ ನಿಮ್ಗೆ ಆ ಟೋನಿಂಗ್ಗೆ ಮ್ಯಾಚ್ ಆಗಕ್ಕೆ ನಿಮ್ಮ ಹೋಮ್ವರ್ಕ್ ಹೇಗಿತ್ತು? ಟೋನಿಂಗ್ ಮ್ಯಾಚ್ ಆಗಕ್ಕೆ ಅಂದ್ರೆ ನಿಮ್ಮ ಅವರ ಒಂದು ಟೋನಿಂಗ್ ಮ್ಯಾಚ್ ಆಗಕ್ಕೆ ನಿಮ್ಮ ಹೋಮ್ವರ್ಕ್ ಹೇಗಿತ್ತು ಅಂದ್ರೆ ಅದ್ರ ಬಗ್ಗೆ ಹೇಳಿದೆ, ಬಟ್ ಬೇಕಾದ್ರೆ ಪ್ರಿಯಾ ಅವ್ರ ಬಗ್ಗೆ ಹೇಳಿ. ಸೊ ಪ್ರಿಯಾ ಅವರು ಈಗಾಗಲೇ ತಮಿಳಲ್ಲಿ 2 ಸಿನಿಮಾ ಮಾಡಿದ್ದಾರೆ, ಅಂಡ್ ಕನ್ನಡದಲ್ಲಿ ಇದು ಅವರ ಮೊದಲನೇ ಸಿನಿಮಾ. ಅಂಡ್ ತುಂಬಾ ಸೀನಿಯರ್ ಡೈರೆಕ್ಟರ್ ಅವರು, ತುಂಬಾ ವರ್ಷಗಳಿಂದ ಮಣಿರತ್ನಂ ಸರ್ ಜೊತೆ ವರ್ಕ್ ಮಾಡಿದಂಥವ್ರು, ಅಂಡ್ ಸುಹಾಸಿನಿ ಮ್ಯಾಮ್ ಅವ್ರಿಗೂ ಅಸಿಸ್ಟೆಂಟ್ ಆಗಿದ್ದಂಥವ್ರು. ಅಂಡ್ ಅವರ ಜೊತೆ ವರ್ಕ್ ಮಾಡುವಾಗ ಅಫ್ಕೋರ್ಸ್ ಅವರು ತುಂಬಾ ಪ್ಯಾಷನೇಟ್ ಆಗಿದ್ದಾರೆ ಸಿನಿಮಾ ಬಗ್ಗೆ. ನಾವು ಅದೇ ತರ ಯೋಚನೆ ಮಾಡೋದಂದ್ರೆ ಒಂದು ಸಿನಿಮಾ ಚೆನ್ನಾಗಿ ಬರಬೇಕು ಅಂತ. ಸೊ ಅಲ್ಲಿ ನಾವು ಎಲ್ಲೋ ಕನೆಕ್ಟ್ ಆದ್ವಿ, ಅಂದ್ರೆ ಇಬ್ರು ಆ ವಿಷಯದಲ್ಲಿ ತುಂಬಾ ಸಿಮಿಲರ್ ಆಗಿ ಯೋಚನೆ ಮಾಡೋದ್ರಿಂದ ತುಂಬಾ ಆಲ್ಮೋಸ್ಟ್ ಒಂದು 2-3 ಸಲ ಮೀಟ್ ಆದಾಗ್ಲೇ ತುಂಬಾ ಕಂಫರ್ಟೇಬಲ್ ಆಗಿದ್ವಿ, ಆಗಿ ಒಬ್ರು ಇಂಟ್ರಾಕ್ಟ್ ಮಾಡ್ತಾ ಇದ್ವಿ. ಅಂದ್ರೆ ನನ್ಗನ್ಸಿದನ್ನ ಅವ್ರಿಗೆ ಓಪನ್ ಆಗಿ ಹೇಳ್ಬೋದಿತ್ತು, ಅವ್ರಿಗನ್ಸಿದನ್ನ ನನ್ಗೆ ಓಪನ್ ಆಗಿ ಹೇಳ್ತಾ ಇದ್ರು. ಸೊ ಈ ರೀಸನ್ ಇಂದ ನಾವು ತುಂಬಾ ಈಸಿ ಆಯ್ತು ನಮ್ಗೆ ವರ್ಕ್ ಮಾಡೋದು. ಅಂಡ್ ಪ್ರಿಯಾ ಅವ್ರ ಹೇಗಾಗುತ್ತೆ ಅಂದ್ರೆ, ಈಗ ನಾವು ನಮ್ಮ ತಂದೆ ತಾಯಿ ಅವ್ರ ಜೊತೆ ಬೆಳೀತಾ ಬೆಳೀತಾ ನಮಗ್ ಗೊತ್ತಿಲ್ಲದೇನೆ ಕೆಲವು ಗುಣಗಳನ್ನ ನಾವು ನಮ್ಮಲ್ಲಿ ಅಳವಡಿಸ್ಕೊಂಡಿರ್ತೀವಿ. ಅಂದ್ರೆ ಅದ್ ಬೇರೆಯವ್ರಿಗೆ ನೋಡಿದಾಗ ಗೊತ್ತಾಗುತ್ತೆ, ನಮಗ್ ಗೊತ್ತಾಗಲ್ಲ, ಓ ಇದು ನಿಮ್ ತಂದೆ ತರ ಮಾಡ್ತೀಯ ಅಂತೆಲ್ಲ ಹೇಳಿದಾಗ ಗೊತ್ತಾಗೋದು. ಸೊ ಅದೇ ರೀತಿ ಪ್ರಾಬ್ಲಿ ಡೈರೆಕ್ಷನ್ ಅಲ್ಲೂ ಇರ್ಬೋದು. ಈಗ ಪ್ರಿಯಾ ಅವ್ರ ಮಣಿರತ್ನಮ್ ಅವರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿರೋದ್ರಿಂದ ಎಲ್ಲೋ ಒಂದು ಆ ಟಚ್ ಯೂರ್ಸ್ ವರ್ಕ್ ಅಲ್ಲೂ ಕಾಣಿಸ್ಕೊಡುತ್ತೆ. ಹಾ ಹೌದು, ಬಿಕಾಸ್ ಸ್ಪೆಷಲಿ ಯಾಕಂದ್ರೆ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ದ್ರಲ್ಲಿ ಒಂದು ರೈಲ್ವೆ ಸ್ಟೇಷನ್ ಸೀಕ್ವೆನ್ಸ್ ಬರುತ್ತೆ, ಅದನ್ನ ಎಷ್ಟು ಜನ ನೋಡಿದರೆ ಎಲ್ಲರೂ ಇದು ಮಣಿರತ್ನಮ್ ಸರ್ ಫಿಲ್ಮ್ ಸೀನ್ ತರ ಇದೆ ಅಂತಾರೆ. ಅಂಡ್ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರ್ಬೋದು, ಆ ಶೂಟ್ ಮಾಡಿರುವಂತ ರೀತಿ ಇರ್ಬೋದು. ಇನ್ನೊಂದು ವಿಷಯ ತುಂಬಾ ಜನಕ್ಕೆ ಗೊತ್ತಿಲ್ಲ, ನಮ್ಮ ಸಿನಿಮಾಟೋಗ್ರಾಫರ್ ಪ್ರೀತಾ ಜಯರಾಮ್ ಅವರು ಪಿ ಸಿ ಶ್ರೀರಾಮ್ ಅವರ ನೀಸ್. ಸೊ ಮಣಿರತ್ನಮ್ ಅವರು ಮತ್ತೆ ಪಿ ಸಿ ಶ್ರೀರಾಮ್ ಅವರು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಂತವ್ರು, ನಾಯಕನ್ ಇರ್ಬೋದು, ತುಂಬಾ ಲಿಸ್ಟೇ ಇದೆ, ದೊಡ್ಡ ದೊಡ್ಡ ಲಿಸ್ಟ್. ಅಂಡ್ ಇವರಿಬ್ರಿಗೆ ಹಂಗರ್ ಇದೆ, ನಾವು ಆ ಲೆವೆಲ್ ರೀಚ್ ಆಗ್ಬೇಕು ಅಂತ. ಅಂಡ್ ನನ್ನ ಮನಸ್ಸಿಂದ ನನ್ಗೆ ನಾನ್ ಕೇಳ್ಕೊಳ್ಳೋದು ಈ ಸಿನಿಮಾಯಿಂದ ಅದು ಸ್ಟಾರ್ಟ್ ಆಗಲಿ, ಆದಿಲಕ್ಷ್ಮಿ ಪುರಾಣದಿಂದ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿಲ್ಲ ಅಂತ ಕೇಳ್ಕೊತೀನಿ.